Welcome, my friends. Feel free and expect the unexpected. Hello, students. Welcome back to our English class. In this class, we are going to continue with the 10th standard English lesson, Dr. B.R. Ambedkar, written by R. Venkatraman. ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿದ್ಯಾರ್ಥಿ ಜೀವನ ಹಾಗೂ ಜೀವನ ಪರ್ಯಂತರ ಅವರಿಗಿರ್ತಕ್ಕಂಥ ಈ ಪುಸ್ತಕದ ಬಗೆಗಿನ ವ್ಯಾಮೋಹದ ಬಗ್ಗೆ ಹಾಗೆ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಘಟನೆಗಳು ವ್ಯಕ್ತಿಗಳ ಬಗ್ಗೆ ಹಾಗೆ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರೋದಕ್ಕೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಅದರ ಜೊತೆಗೆ ಈ ಡ್ರಾಫ್ಟಿಂಗ್ ಕಮಿಟಿ ಈ ಸಂವಿಧಾನದ ಕರಡು ಸಮಿತಿ ಏನಿತ್ತಲ್ಲ ಅದರ ಅಧ್ಯಕ್ಷರಾಗಿದ್ದುಕೊಂಡು ಈ ಸಂವಿಧಾನ ರಚನೆಗೆ ಹೇಗೆ ಪ್ರಯತ್ನ ಪಟ್ಟರು ಹಾಗೇನೆ ಈ ಸಂವಿಧಾನದ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಬಂದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಈ ಪಾಠದ ಮುಂದಿನ ಭಾಗದಲ್ಲಿ ಏನು ಬರುತ್ತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಜವಾಹರ್ಲಾಲ್ ನೆಹರು ಚೋಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ ಆದಮೇಲೆ ಮೊದಲನೇ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಮೊದಲನೆಯ ಕಾನೂನು ಮಂತ್ರಿಯಾಗಿ ಲಾ ಮಿನಿಸ್ಟರಾಗಿ ನೇಮಕ ಮಾಡ್ಕೊಳ್ತಾರೆ. ಯಾಕೆ ಅಂತ ತಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನನ್ನು ಕೇಳ್ತಾ ಇರ್ತಾರೆ. ವೈ ಡಿಡ್ ಪಂಡಿತ್ ಜವಾಹರ್ಲಾಲ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಲಾ ಮಿನಿಸ್ಟರ್ ಅಂತ ಕ್ವಶನನ್ನು ಕೇಳಿದರೆ ಅದಕ್ಕೆ ಏನು ಆನ್ಸರ್ ಬರೀಬೇಕು ಅನ್ನೋದು ಮುಂದಿನ ಸಾಲುಗಳಲ್ಲಿ ಹೇಳ್ತಾ ಹೋಗಿದ್ದಾರೆ ನೋಡಿ. ದಿಸ್ ವಾಸ್ ಎ ರೆಕಗ್ನಿಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಸ್ಕಿಲ್. ಯಾಕೆ ಅವರನ್ನು ಕಾನೂನು ಮಂತ್ರಿಯಾಗಿ ಮಾಡಿಕೊಂಡ್ರು ಅಂತಂದರೆ, ಡಾಕ್ಟರ್ ಅಂಬೇಡ್ಕರ್ ಅವರಲ್ಲಿರ್ತಕ್ಕಂಥ ಏನು ಕುಶಲತೆ, ಈ ಪಾಂಡಿತ್ಯ ಏನಿತ್ತಲ್ಲ, ಅದನ್ನು ಗುರುತಿಸಿಬಿಟ್ಟು ಅವರಿಗೆ ಕಾನೂನು ಮಂತ್ರಿಯನ್ನಾಗಿ ಮಾಡ್ಕೊಳ್ತಾರೆ. ಹಾಗಾದರೆ ಯಾವ ಫೀಲ್ಡಲ್ಲಿ ಅವರಿಗೆ ಸ್ಕಿಲ್ಸ್ ಇತ್ತು ಅಂದರೆ, ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಯಾವ ಒಂದು ಕ್ಷೇತ್ರದಲ್ಲಿ ಅವರಿಗೆ ಅಷ್ಟೊಂದು ಕುಶಲತೆ ಇತ್ತು ಅಂದರೆ, ಲಾ ಅಂದರೆ ಕಾನೂನು ಆ್ಯಂಡ್ ಲೆಜಿಸ್ಲೇಷನ್ ಶಾಸನಾಧಿಕಾರ ಅಂತ ಕರಿತೇವಲ್ಲ, ಇವೆರಡರಲ್ಲಿ ಅವ್ರಿಗೆ ಅಷ್ಟೊಂದು ಕುಶಲತೆ ಸ್ಕಿಲ್ಸ್ ಅನ್ನೋದಿತ್ತು. ಆ್ಯಸ್ ಆಲ್ಸೋ ಎ ಟ್ರಿಬ್ಯೂಟ್, ಅಷ್ಟೇ ಅಲ್ಲದೆ ಅದರ ಜೊತೆಗೆ ಅವರಿಗೆ ಗೌರವ ಕೊಡೋದಕ್ಕೆ ಪ್ರಶಂಸೆಯಾಗಿ, ಯಾವುದಕ್ಕೆ ಅಂದರೆ ಟು ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅವರಲ್ಲಿರ್ತಕ್ಕಂಥ ಈ ಸಮಾಜದ ನ್ಯಾಯದ ಬಗ್ಗೆ ಇರ್ತಕ್ಕಂಥ ದೃಷ್ಟಿಕೋನವನ್ನು ನೋಡಿಬಿಟ್ಟು ಅವರಿಗೆ ಲಾ ಮಿನಿಸ್ಟರಾಗಿ ಮಾಡಿಕೊಂಡ್ರು. ಎ ವಿಷನ್ ವಿಚ್ ವಾಸ್ ಸಾಟ್ ಟು ಬಿ ಇನ್ಫ್ಯೂಸ್ಡ್ ಇನ್ ದ ನ್ಯೂ ಇಂಡಿಯನ್ ಪೊಲಿಟಿ. ಬ್ರಿಟಿಷರು ಬಿಟ್ಟು ಹೋದ ಮೇಲೆ ನಮ್ಮ ಭಾರತ ದೇಶದಲ್ಲಿ ಒಂದು ಹೊಸ ರಾಜಕೀಯ ಏನು ಪ್ರಾರಂಭ ಆಯಿತೋ ಅದರಲ್ಲಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಈ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ದೃಷ್ಟಿಕೋನವಿತ್ತಲ್ಲ, ಅದಕ್ಕಾಗಿ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಲಾ ಮಿನಿಸ್ಟರಾಗಿ ಮಾಡಿಕೊಂಡ್ರು. ಬಟ್ ಎಬೋ ಆಲ್, ಇವೆಲ್ಲದಕ್ಕಿಂತ ಮುಖ್ಯವಾಗಿ ಯಾವುದಕ್ಕೆ ಅವರನ್ನು ಲಾ ಮಿನಿಸ್ಟರ್ ಮಾಡಿಕೊಂಡ್ರು ಅಂದರೆ, ದಿಸ್ ವಾಸ್ ಎ ಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಓನ್ ಕ್ಯಾಂಪೇನ್ ಅಗೇನೆಸ್ಟ್ ಸೋಷಿಯಲ್ ಜಸ್ಟಿಸ್. ಈ ರಾಜಕೀಯಕ್ಕೆ ಬಂದ ಮೇಲೆ, ಸಂವಿಧಾನ ರಚನೆ ಮಾಡಿದ ಮೇಲೆ ಮಾತ್ರ ಅವರು ಈ ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡಿರಲಿಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಕೂಡ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡ್ತಾ ಇದ್ರು ಅನ್ನೋದನ್ನು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಅದಕ್ಕೋಸ್ಕರವಾಗಿ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ, ಇವೆಲ್ಲವುಗಳನ್ನ ನೋಡಿಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಲಾ ಮಿನಿಸ್ಟರಾಗಿ ಮಾಡಿಕೊಳ್ತಾರೆ. ಹೂ ಕುಡ್ ಹ್ಯಾವ್ ಡ್ರೀಮ್ಡ್, ಯಾರೂ ಕೂಡ ಈ ರೀತಿ ಕನಸು ಕಂಡಿರಲಿಲ್ಲ. ಏನು ಕನಸು ಕಂಡಿರಲಿಲ್ಲ, ದಟ್ ಒನ್ ಬಾರ್ನ್ ಟು ಮಹರ್ ಫ್ಯಾಮಿಲಿ. ಇಲ್ಲಿ ಮಹರ್ ಅಂತ ಇದೆಯಲ್ಲ, ಇದು ಒಂದು ಕೆಳಜಾತಿ, ಇದು ನಮಗೆ ಹೆಚ್ಚಾಗಿ ಮಹಾರಾಷ್ಟ್ರದ ಸುತ್ತಮುತ್ತ ಪ್ರದೇಶಗಳಲ್ಲಿ ಕಂಡುಬರ್ತದೆ. ಅಂಥ ಕೆಳವರ್ಗದ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವುಡ್ ಒನ್ ಡೇ ಬಿಕಮ್ ನಾಟ್ ಓನ್ಲಿ ಎ ಲಾ ಮಿನಿಸ್ಟರ್, ಅಂಥ ಒಬ್ಬ ಕೆಳಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಒಬ್ಬ ಕಾನೂನು ಮಂತ್ರಿ ಆಗ್ತಾನೆ ಅಂತ ಯಾರೂ ಕನಸು ಕಂಡಿರಲಿಲ್ಲ. ಬರೀ ಕೇವಲ ಕಾನೂನು ಮಂತ್ರಿ ಅಷ್ಟೇ ಅಲ್ಲ, ಎ ಲಾ ಮೇಕರ್, ಕಾನೂನಿನ ನಿರ್ಮಾತೃ ಆಗ್ತಾನೆ ಅನ್ನೋದನ್ನು ಯಾರೂ ಕೂಡ ಕನಸು ಕಂಡಿರಲಿಲ್ಲ. ಆ್ಯಂಡ್ ಬಿಹೇವ್ಡ್ ಆ್ಯಸ್ ಮಾಡರ್ನ್ ಮನು. ಹಾಗಾಗಿ ಅವರನ್ನು ಗೌರವದಿಂದ ಮಾಡರ್ನ್ ಮನು, ಆಧುನಿಕ ಮನು ಅಂತ ಕರೀತಾರೆ. ಇಲ್ಲಿ ಮನು ಅಂದರೆ ಯಾರು ಅಂತ ತಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಬ್ಬ ಮನುಸ್ಮೃತಿಯನ್ನು ಬರೆದಿರತಕ್ಕಂಥ ಋಷಿಯ ಹೆಸರಿದು ಮನು ಅಂತ ಅವನ ಹೆಸರು. ಅವನು ಮನುಸ್ಮೃತಿ ಅಂತ ಬರೆದಿದ್ದಾನೆ. ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ರಚನೆ ಆಗೋದಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥ ರಾಜರುಗಳು ಅವರೆಲ್ಲ ಕೂಡ ಈ ಮನುಸ್ಮೃತಿಯನ್ನು ಆಧಾರವಾಗಿಟ್ಕೊಂಡು ರಾಜ್ಯವನ್ನು ನಡೆಸ್ತಾ ಇದ್ರು. ಅಲ್ಲಿ ಕೂಡ ಸಮಾಜ ಅಂದರೆ ಹೇಗಿರಬೇಕು, ಶಿಕ್ಷಣ ವ್ಯವಸ್ಥೆ ಅಂದರೆ ಹೇಗಿರಬೇಕು, ಆ ಎಲ್ಲ ವಿಷಯಗಳನ್ನು ಈ ಮನು ತನ್ನ ಮನುಸ್ಮೃತಿಯಲ್ಲಿ ಬರೆದಿಟ್ಟಿದ್ದಾನೆ. ಅದನ್ನು ಒಂದು ಕಾಯ್ದೆ ಕಾನೂನಿನ ಪುಸ್ತಕ ಅಂತ ಪರಿಗಣಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ.
ಆದರೆ ಈಗಿನ ಆಧುನಿಕ ಕಾಲದಲ್ಲಿ ಈ ಸಂವಿಧಾನ ಬರೆದಿರತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಗೌರವದಿಂದ ಮಾಡರ್ನ್ ಮನು, ಈ ಆಧುನಿಕ ಸಮಾಜ ಆಧುನಿಕ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಈ ಸಂವಿಧಾನವನ್ನು ಬರೆದ್ರಲ್ಲ ಅದಕ್ಕೆ ಅವರಿಗೆ ಮಾಡರ್ನ್ ಮನು ಅಂತ ಕರೀತಾರೆ. ಈ ಒಂದು ಪ್ಯಾರಾಗ್ರಾಫಲ್ಲಿ ತಾವು ಮುಖ್ಯವಾಗಿ ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರನ್ನು ಯಾಕೆ ಲಾ ಮಿನಿಸ್ಟರ್ ಆಗಿ ಮಾಡಿಕೊಂಡ್ರು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ಉತ್ತರ ಸಿಗುತ್ತೆ. ತಾವು ಸ್ವಲ್ಪ ಆ ಕಡೆ ಗಮನ ಕೊಡಿ. ಇನ್ನು ಮುಂದಿನ ಪ್ಯಾರಾಗ್ರಾಫಲ್ಲಿ ಇವರ ಹೋರಾಟ ಏನಾಯ್ತಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ತಂದರು, ಈ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರು, ಇದರೆಲ್ಲದರ ಫಲವಾಗಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಇನ್ನು ಮುಂದಿನ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗಿದ್ದಾರೆ. ಇನ್ ದ ಫೋರ್ ಡಿಕೇಡ್ಸ್, ಇಲ್ಲಿ ಡಿಕೇಡ್ ಅಂತಂದರೆ ಈ 10 ವರ್ಷದ ಅವಧಿಗೆ ನಾವು ಡಿಕೇಡ್ ಅಂತ ಕರಿತೀವಿ. ಕನ್ನಡದಲ್ಲಿ ಅದನ್ನೇ ನಾವು ದಶಕ ಅಂತ ಕರಿತೀವಿ. ಇನ್ ದ ಫೋರ್ ಡಿಕೇಡ್ಸ್ ಅಂದರೆ 40 ವರ್ಷದ ಒಂದು ಅವಧಿಯಲ್ಲಿ, ಆ್ಯಂಡ್ ಮೋರ್ ಸಿನ್ಸ್ ಇಂಡಿಪೆಂಡೆನ್ಸ್, ಭಾರತ ದೇಶಕ್ಕೆ ಸ್ವತಂತ್ರ ಬಂದ ಆದಮೇಲೆ ಏನೇನು ಸುಧಾರಣೆ ಆಯಿತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಮಚ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಅಚೀವ್ಡ್ ಇನ್ ಪ್ರೊವೈಡಿಂಗ್ ಈಕ್ವಾಲಿಟಿ ಆಫ್ ಅಪಾರ್ಚುನಿಟೀಸ್ ಟು ದ ಪೀಪಲ್. ಈ ಒಂದು ಸ್ವತಂತ್ರ ಆದ್ಮೇಲೆ ಏನಾಗುತ್ತೆ, ಈ ಸಂವಿಧಾನ ಜಾರಿಗೆ ಬಂದ ಮೇಲೆ ಏನಾಗುತ್ತೆ, ಈ ಸಮಾಜದ ಎಲ್ಲ ವರ್ಗದ ಜನಗಳಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಆಗಿದೆ. ಮೆಂಬರ್ಸ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಇಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದರೆ ನಾವು ಪರಿಶಿಷ್ಟ ಜಾತಿ ಅಂತ ಕರಿತೀವಲ್ಲ, ಈ ಕೆಳವರ್ಗದ ಜಾತಿಯ ಜನರಿಗೂ ಕೂಡ ಏನಾಗುತ್ತೆ, ಫೈಂಡ್ ಡೋರ್ಸ್ ವಿಚ್ ಹ್ಯಾಡ್ ಬೀನ್ ಕ್ಲೋಸ್ ಟು ದೆಮ್ ಫಾರ್ ಸೆಂಚುರೀಸ್. ಶತಶತಮಾನಗಳಿಂದ ಯಾವ ಅವಕಾಶಗಳಿಂದ ಅವರೆಲ್ಲ ವಂಚಿತರಾಗಿದ್ದರೋ ಅವೆಲ್ಲವುಗಳು ಕೂಡ ಬೀಯಿಂಗ್ ಓಪನ್ಡ್, ಆ ಎಲ್ಲ ಅವಕಾಶಗಳು ಕೂಡ ಅವರಿಗೆಲ್ಲರಿಗೂ ಕೂಡ ಮುಕ್ತವಾಗಿ ಸಿಗೋದಕ್ಕೆ ಆರಂಭ ಆಗಿದೆ. ನೋ ಲೀಗಲ್ ಬಾರ್ಸ್ ಎಕ್ಸಿಸ್ಟ್ ಟುಡೇ ಫಾರ್, ಇವತ್ತಿನ ಕಾಲದಲ್ಲಿ ಕಾನೂನು ರೀತಿಯಾಗಿರ್ತಕ್ಕಂಥ ಯಾವುದೇ ಅಡೆತಡೆಗಳು ಕೂಡ ಅವರಿಗೆ ಇಲ್ಲ. ಯಾವುದಕ್ಕಿಲ್ಲ ಅಂತಂದರೆ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್. ಸೆಲ್ಫ್ ಎಕ್ಸ್ಪ್ರೆಷನ್ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರಿತೀವಿ. ತಮಗೆ ಅನಿಸಿದ್ದನ್ನು, ಸರಿ ಇರ್ಬೋದು ಏನೇ ಇರ್ಬೋದು, ಅವರ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಯಾವುದೋ ಅಡೆತಡೆಗಳು ಕೂಡ ಇವತ್ತು ಇಲ್ಲ. ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟ್ ಅಂದರೆ ಸ್ವಪ್ರಗತಿ ಅಂತ ಕರಿತೀವಿ. ತಾವು ಎಷ್ಟು ಬೇಕಾದರೂ ಮುಂದುವರಿಬೋದು, ಎಷ್ಟು ಬೇಕಾದರೂ ಶಿಕ್ಷಣ ಪಡ್ಕೋಬಹುದು, ಎಷ್ಟು ಬೇಕಾದರೂ ಶ್ರೀಮಂತ ಆಗ್ಬೋದು, ಆ ಎಲ್ಲ ಅವಕಾಶಗಳು ಕೂಡ ಈ ಕೆಳವರ್ಗದ ಜನರಿಗೂ ಕೂಡ ಸಮಾನವಾಗಿ ಸಿಗ್ತಾ ಇದ್ದಾವೆ. ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ಸ್ ಇನ್ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಲರ್ನಿಂಗ್. ಹಿಂದಿನ ಕಾಲದಲ್ಲಿ ಈ ಕೆಳವರ್ಗದ ಜನರಿಗೆ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥ ಅಧಿಕಾರ ಇರಲಿಲ್ಲ, ಅದರಿಂದ ಅವರೆಲ್ಲ ವಂಚಿತರಾಗಿದ್ದರು. ಆದರೆ ಸಂವಿಧಾನ ಬಂದ ಮೇಲೆ, ಈ ಸ್ವತಂತ್ರ ಶಿಕ್ ಆದಮೇಲೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಅವರು ಎಲ್ಲರೂ ಕೂಡ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಾಗಲಿ, ವಿಶ್ವವಿದ್ಯಾನಿಲಯಗಳಾಗಲಿ, ಬೇರೆ ದೇಶಕ್ಕೆ ಹೋಗಿ ಕೂಡ ಅವರು ಕೂಡ ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥ ಅವಕಾಶ ಸಿಗ್ತಾ ಇದೆ. ದೇ ಹ್ಯಾವ್ ಕಮ್ ಟು ಅಕ್ಯುಫೈ ಹೈ ಆಫೀಸ್ ಆಫ್ ಸ್ಟೇಟ್ ಬೋತ್ ಎಟ್ ದ ಸೆಂಟರ್ ಆ್ಯಂಡ್ ಇನ್ ದ ಸ್ಟೇಟ್. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆ ಎಲ್ಲವುಗಳಲ್ಲಿ ಹೈಯರ್ ಆಫೀಸ್ ಅಂತ ಏನು ಕರಿತೀವಿ, ಉನ್ನತ ಹುದ್ದೆಗಳನ್ನು ಅವರು ಅಲಂಕರಿಸಿದ್ದಾರೆ. ಆ ಎಲ್ಲ ಸ್ಥಾನಗಳಲ್ಲಿ ಇವತ್ತಿನ ದಿನ ಈ ಕೆಳವರ್ಗದ ಜನರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಜಡ್ಜಸ್, ನ್ಯಾಯವಾದಿಗಳು, ಅಂಬಾಸ್ಯಾಡರ್ಸ್. ಅಂಬಾಸ್ಯಾಡರ್ಸ್ ಅಂದರೆ ಗೊತ್ತಲ್ವ, ಕಾರಲ್ಲ, ಇಲ್ಲಿ ರಾಯಭಾರಿ ಅಥವಾ ದೂತ ಅಂತ ಕರೀತಾರೆ. ಆ್ಯಂಡ್ ಗವರ್ನರ್ಸ್, ರಾಜ್ಯಪಾಲರಾಗಿದ್ದಾರೆ, ಜಡ್ಜಸ್ ಆಗಿದ್ದಾರೆ, ಹಾಗೆ ರಾಯಭಾರಿಗಳು ಕೂಡ ಆಗಿದ್ದಾರೆ. ಹ್ಯಾವ್ ಬೀನ್ ಡ್ರಾನ್ ಫ್ರಮ್ ದೇರ್ ರ್ಯಾಂಕ್. ಈ ಕೆಳವರ್ಗದ ಜನರು ಕೂಡ ಈ ಎಲ್ಲ ಸ್ಥಾನಗಳಲ್ಲಿ ಕೂತ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಹ್ಯಾವ್ ಅಕ್ವಿಟೆಡ್ ದೆಮ್ಸೆಲ್ಸ್ ಕ್ರೆಡಿಟೇಬಲಿ ಇನ್ ಆಲ್ ದೀಸ್ ಪೊಸಿಷನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಈ ಜವಾಬ್ದಾರಿಯುತವಾಗಿರ್ತಕ್ಕಂಥ ಈ ಸ್ಥಾನಗಳಲ್ಲಿ ಕೂತ್ಕೊಂಡು ತಾವು ಯಾರಿಗೂ ಕೂಡ ಕಡಿಮೆ ಅಲ್ಲ, ತಾವು ಎಲ್ಲರಿಗೂ ಸಮಾನವಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಅನ್ನೋದನ್ನು ಇವತ್ತು ಅವರೆಲ್ಲ ತೋರಿಸ್ತಾ ಇದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ಯಾವಾಗ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟದಿಂದಾಗಿ. ಅವರು ಸಂವಿಧಾನದಲ್ಲಿನೇ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಹಕ್ಕುಗಳನ್ನ ಒದಗಿಸಿಕೊಟ್ಟರು, ಈ ಜಾತಿ ವ್ಯವಸ್ಥೆಯ ವಿರುದ್ಧ ಏನು ಹೋರಾಟ ಮಾಡಿದ್ರಲ್ಲ ಅದರ ಫಲವಾಗಿ ನಮ್ಮ ಭಾರತೀಯ ಸಮಾಜದಲ್ಲಿ ಇಷ್ಟೊಂದು ಬದಲಾವಣೆ ಆಗ್ತಾ ಬಂತು. ಇಷ್ಟೆಲ್ಲ ಬೆಳವಣಿಗೆಗಳು, ಸುಧಾರಣೆಗಳು ಆದರೂ ಕೂಡ ನಮ್ಮ ಭಾರತೀಯ ಸಮಾಜದಿಂದ ಈ ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಲ್ಲ ಅಂತ ನಾವು ಹೇಳ್ಬೋದು. ಯಾಕೆ ಅಂದರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇವಾಗಲೂ ಕೂಡ ಸಿಗ್ತಾ ಇರ್ತವೆ. ಅದನ್ನೇ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ. ಆ್ಯಂಡ್ ಎಟ್ ಮಚ್ ರಿಮೇನ್ಸ್ ಟು ಬಿ ಡನ್ ಆನ್ ದ ಸೋಷಿಯಲ್ ಪ್ಲೇನ್. ಇಷ್ಟೆಲ್ಲ ಸುಧಾರಣೆ ಆದರೂ ಕೂಡ ಎಲ್ಲ ಮುಗೀತು ಅಂತನೂ ಆಗಿಲ್ಲ, ಈ ಸಾಮಾಜಿಕ ಸ್ತರದಲ್ಲಿ ಇನ್ನೂ ಸುಧಾರಣೆ ಆಗತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ದ ಆ್ಯನ್ಯುವಲ್ ರಿಪೋರ್ಟ್ಸ್ ಆಫ್ ದ ಕಮಿಷನರ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್,
ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್, ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಒಂದು ಆಯೋಗ ಅಂತ ಇದೆ. ಆ ಕಮಿಷನರ್ ಈ ವಾರ್ಷಿಕ ವರದಿಯನ್ನು ಕೊಟ್ಟಾಗ ಅಲ್ಲಿ ಈ ಥರದ ಕೆಲವೊಂದು ಘಟನೆಗಳು ಕಂಡುಬರ್ತವೆ. ಯಾವ ಥರದ್ದು ನೋಡಿ, ಲಿಸ್ಟ್ ಸೆವರಲ್ ವಯೊಲೇಷನ್ಸ್ ಆಫ್ ದ ಲಾ ಆ್ಯಂಡ್ ಸೆವರಲ್ ಇನ್ಸ್ಟೆನ್ಸ್ ವೇರ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ದ ಸ್ಟ್ಯಾಟ್ಯೂಟ್ ಬುಕ್. ಈ ಕಾನೂನನ್ನು ಏನು ತಂದಿದ್ರು, ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ರು, ಆದರೂ ಕೂಡ ಕೆಲವೊಂದು ಕಡೆ ಏನಾಗ್ತಾ ಇದೆ, ಇದನ್ನು ಉಲ್ಲಂಘನೆ ಮಾಡಲಾಗ್ತಾ ಇದೆ. ಈ ಕೆಳವರ್ಗದ ಜನರಿಗೆ ಅಷ್ಟೊಂದು ಅವಕಾಶಗಳು ಸಿಗುತ್ತಾ ಇಲ್ಲ, ಅಲ್ಲಿ ಕೂಡ ತಾರತಮ್ಯ ನಡೀತಾ ಇದೆ ಅನ್ನತಕ್ಕಂಥ ಉದಾಹರಣೆಗಳು ಈ ಕಮಿಷನರ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಏನಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ವಾರ್ಷಿಕ ವರದಿನಲ್ಲಿ ಕಂಡುಬರ್ತವೆ. ಮೆಂಬರ್ಸ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಹ್ಯಾವ್ ಬೀನ್ ಡಿಸ್ಕ್ರಿಮಿನೇಟೆಡ್ ಎಗನೆಸ್ಟ್. ಈ ಪರಿಶಿಷ್ಟ ಜಾತಿ ಅಂತ ಏನು ಕರಿತೀವಿ, ಕೆಳವರ್ಗದ ಜನರ ವಿರುದ್ಧ ಅಲ್ಲಿ ತಾರತಮ್ಯವನ್ನು ಮಾಡಲಾಗುತ್ತೆ, ಅಲ್ಲಿ ಭೇದ ಭಾವವನ್ನು ಮಾಡಲಾಗುತ್ತೆ ಅನ್ನತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ಈ ರಿಪೋರ್ಟಲ್ಲಿ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ವರ್ಕ್ ವಿಲ್ ಬಿ ಟ್ರೂಲಿ ಕಂಪ್ಲೀಟ್. ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಕನಸು, ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನ ನೋಡತಕ್ಕಂಥ ಅವರ ಕನಸು ಯಾವಾಗ ನನಸಾಗತ್ತೆ, ಅವ್ರು ಮಾಡಿರ್ತಕ್ಕಂಥ ಕೆಲಸ ಯಾವಾಗ ಕಂಪ್ಲೀಟ್ ಆಗತ್ತೆ ಅಂದರೆ, ಓನ್ಲಿ ವೆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಈಸ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಾಮ್ ಅವರ್ ಸೊಸೈಟಿ. ನಮ್ಮ ಸಮಾಜದಿಂದ ಈ ಜಾತಿ ಭೇದ ಭಾವ, ಸೋಷಿಯಲ್ ಡಿಸ್ಕ್ರಿಮಿನೇಷನ್, ಸಾಮಾಜಿಕ ತಾರತಮ್ಯ ಅಂತ ಕರಿತೀವಲ್ಲ, ಇದು ಯಾವಾಗ ನಮ್ಮ ಸಮಾಜದಿಂದ ಕಂಪ್ಲೀಟ್ ಆಗಿ ಹೋಗುತ್ತೋ, ಅದನ್ನು ತೆಗೆದುಹಾಕ್ತೀವೋ, ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲ್ವೇಸ್ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಟು ಅಚೀವ್ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಈ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ, ಸಾಮಾಜಿಕ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಯಾವಾಗಲೂ ಕೂಡ ಸಾಂವಿಧಾನಿಕ ಪದ್ಧತಿಗಳನ್ನೇ ನಾವು ಬಳಸಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಇನ್ ಆನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ಹಿ ಒನ್ಸ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ. ಈ ಸಿವಿಲ್ ಡಿಸೊಬಿಡಿಯನ್ಸ್ ಏನಿದೆ, ಕಾನೂನು ಅಸಹಕಾರ ಅಂತ ಕರಿತೀವಿ, ನಾನ್ ಕೋಆಪರೇಷನ್ ಅಸಹಕಾರ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಇವೆಲ್ಲವುಗಳನ್ನು ಅಂಬೇಡ್ಕರ್ ಅವರು ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರೀತಾರೆ. ಇಲ್ಲಿ ಗ್ರಾಮರ್ ಆಫ್ ಅನಾರ್ಕಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಅನಾರ್ಕಿ ಅಂತಂದರೆ ಕನ್ನಡದಲ್ಲಿ ಅರಾಜಕತೆ ಅಂತ ಕರಿತೀವಿ. ಅರಾಜಕತೆ ಅಂದರೆ ಏನು, ಒಂದು ರಾಜ್ಯದಲ್ಲಿ ರಾಜನೇ ಇಲ್ಲ ಅಂತಂದರೆ ಅಲ್ಲಿ ವ್ಯವಸ್ಥೆ ಹೇಗಿರ್ತದೆ ಅಲ್ವಾ, ಅಲ್ಲಿ ಹೇಳೋರು ಕೇಳೋರು ಯಾರೂ ಇರೋದಲ್ಲ, ಅನ್ಯಾಯ ನಡೀತಾನೆ ಇರ್ತದೆ, ದಬ್ಬಾಳಿಕೆ ನಡೀತಾನೆ ಇರ್ತದೆ, ಇದನ್ನೇ ನಾವಿಲ್ಲಿ ಅನಾರ್ಕಿ ಅಂತ ಕರಿತೀವಿ. ಹಾಗಾದ್ರೆ ಅಂಬೇಡ್ಕರ್ ಅವರು ಈ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಮತ್ತು ಸತ್ಯಾಗ್ರಹ ಇವುಗಳನ್ನು ಗ್ರಾಮರ್ ಆಫ್ ಅನಾರ್ಕಿ, ಈ ಅರಾಜಕತೆಯ ವ್ಯಾಕರಣ ಅಂತ ಕರೀತಾ ಇದ್ದಾರಲ್ಲ, ಯಾಕೆ ಇವುಗಳನ್ನ ನಾವು ಬಳಸಬಾರ್ದ ಅಂತ ತಾವು ಅಂದ್ಕೋಬಹುದು, ಅಥವಾ ನಿಮ್ಗೆ ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ ಕೂಡ ಕೇಳಬಹುದು, ಯಾಕೆ ಅವರು ಇವುಗಳನ್ನೆಲ್ಲ ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರೀತಾರೆ ಅಂತಂದರೆ ಇನ್ನು ನೆಕ್ಸ್ಟ್ ನಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ತಾವು ಅಂದ್ಕೋಬಹುದು ಈ ಸಿವಿಲ್ ಡಿಸೊಬಿಡಿಯನ್ಸ್ ಇರ್ಬೋದು, ಅಸಹಕಾರ ಚಳವಳಿ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಇವುಗಳನ್ನೆಲ್ಲ ಮಹಾತ್ಮ ಗಾಂಧೀಜಿಯವರೇ ಬಳಸ್ತಾ ಇದ್ರಲ್ವಾ, ಈ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಬೇಕಾದ್ರೆ ಅಲ್ಲಿ ಇವೆಲ್ಲ ನಡೀತಾ ಇದ್ವು. ಹಾಗಾದರೆ ಅಂಬೇಡ್ಕರ್ ಅವರು ಇವುಗಳನ್ನ ಯಾಕೆ ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರೀತಾರೆ ಅಂತಂದರೆ ಇಲ್ಲಿ ನೆಕ್ಸ್ಟ್ ಆನ್ಸರ್ ಸಿಗುತ್ತೆ ನೋಡಿ. ಸ್ವಲ್ಪ ತಾವು ಈ ಕಡೆ ಫೋಕಸ್ ಮಾಡಿ. The observation assumes importance in the context of public hesitation in free India. ಈ ಫ್ರೀ ಇಂಡಿಯಾ ಅಂದರೆ ಸ್ವತಂತ್ರ ಭಾರತದಲ್ಲಿ ಈ ಪಬ್ಲಿಕ್ ಎಜಿಟೇಷನ್, ಈ ಪ್ರತಿಭಟನೆಗಳು ಏನು ನಡೀತಾ ಇರ್ತವೆ, ಸಾರ್ವಜನಿಕ ಚಳುವಳಿಗಳು ಏನು ನಡೀತಾ ಇರ್ತವೆ, ಅದರ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಟ್ ಈಸ್ ಒನ್ ಥಿಂಗ್ ಟು ಯುಟಿಲೈಸ್ ದೀಸ್ ಮೆಥಡ್ಸ್ ಇನ್ ಎ ಸ್ಟ್ರಗಲ್ ಎಗನೆಸ್ಟ್ ಆ್ಯನ್ ಏಲಿಯನ್ ಪವರ್. ಇದನ್ನು ಸ್ವಲ್ಪ ತಾವು ನೆನ್ಪಿಟ್ಕೊಳ್ಳಿ, ಈ ಸಿವಿಲ್ ಡಿಸೊಬಿಡಿಯನ್ಸ್ ಇರ್ಬೋದು, ನಾನ್ ಕೋಆಪರೇಷನ್ ಇರ್ಬೋದು, ಅಥವಾ ಸತ್ಯಾಗ್ರಹ ಇರ್ಬೋದು, ಇವುಗಳನ್ನ ನಾವು ಯಾರ ವಿರುದ್ಧ ಬಳಸಬೇಕು ಅಂತಂದರೆ ಯುಟಿಲೈಸ್ ದೀಸ್ ಮೆಥಡ್ಸ್ ಇನ್ ಸ್ಟ್ರಗಲ್ ಎಗನೆಸ್ಟ್ ಆ್ಯನ್ ಏಲಿಯನ್ ಪವರ್. ಏಲಿಯನ್ ಅಂತಂದರೆ ಇಲ್ಲಿ ಅನ್ಯಗ್ರಹ ಜೀವಿ ಅಂತ ತಾವು ಅಂದ್ಕೊಳ್ಳೋಕೋಬೇಡಿ, ಅಂದರೆ ಪರಕೀಯರು, ಬೇರೆ ದೇಶದವರು ಬಂದು ನಮ್ಮ ದೇಶದ ಮೇಲೆ ಅಧಿಕಾರ ನಡೆಸ್ತಾ ಇರ್ತಾರಲ್ಲ, ದಬ್ಬಾಳಿಕೆ ನಡೆಸ್ತಾ ಇದ್ದಾರಲ್ಲ, ಆವಾಗ ನಾವು ಅವರ ವಿರುದ್ಧ ಇವುಗಳನ್ನ ಬಳಸಬೇಕೇ ಹೊರತು ಆದರೆ ಪ್ರಜಾಪ್ರಭುತ್ವದಲ್ಲಿ ಇವನ್ನ ಬಳಸಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ನೋಡಿ, ದ ರೈಟ್ ಟು ರೆಬೆಲಿಯನ್ ಈಸ್ ರೆಕಗ್ನೈಸ್ಡ್ ಎಗನೆಸ್ಟ್ ಎ ಗೌರ್ಮೆಂಟ್ ವಿಥೌಟ್ ಪೀಪಲ್ಸ್ ಕನ್ಸೆಂಟ್. ಪೀಪಲ್ಸ್ ಕನ್ಸೆಂಟ್ ಅಂತಂದರೆ ಜನರ ಒಪ್ಪಿಗೆ ಇಲ್ಲದೆ ಈ ರೀತಿ ಪ್ರತಿಭಟನೆ ಮಾಡೋದು, ಹೋರಾಟ ಮಾಡೋದು, ಸತ್ಯಾಗ್ರಹ ಮಾಡೋದು, ಇದೆಲ್ಲ ಕೂಡ ಸರ್ಕಾರದ ವಿರುದ್ಧವಾಗಿರ್ತದೆ.
ಬಿ ಇಟ್ ಏಲಿಯನ್, ಇಲ್ಲಿ ಏಲಿಯನ್ ಅಂದರೆ ಪರಕೀಯರು, ಬೇರೆ ದೇಶದವರು ನಮ್ಮನ್ನು ಆಳ್ಕೆ ಮಾಡ್ತಾ ಇರ್ಬೋದು, ಅಥವಾ ನ್ಯಾಷನಲ್ ಡಿಕ್ಟೇಟರ್ಶಿಪ್ ಅಥವಾ ಸರ್ವಾಧಿಕಾರಿ ಧೋರಣೆ ಅಂತ ಕರಿತೀವಿ, ನಿರಂಕುಶ ಪ್ರಭುತ್ವ ಅಂತ ಕರಿತೀವಿ. ಯಾವುದೋ ಒಬ್ಬ ವ್ಯಕ್ತಿ ತಮಗೆ ತಿಳಿದಂಗೆನೆ ಈ ದೇಶ ಆಳ್ತಾ ಇದ್ದ ಅಂತಂದರೆ ಅದ್ರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು ಅಂತಂದರೆ ಜನರ ಒಪ್ಪಿಗೆ ಇರಬೇಕಾಗತ್ತೆ. ಬಟ್ ನಾಟ್ ಇನ್ ಎ ಡೆಮಾಕ್ರಸಿ ಬೇಸ್ಡ್ ಆನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್. ಆದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೆ, ಈ ಡೆಮಾಕ್ರಸಿನಲ್ಲಿ ಏನಾಗುತ್ತೆ, ಇದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿರ್ತಕ್ಕಂಥ ಸರ್ಕಾರ ಅಂತ ಕರಿತೀವಿ. ಇಲ್ಲಿ ನಾವು ಸರ್ಕಾರಗಳನ್ನು ನಾವೇ ಆಯ್ಕೆ ಮಾಡಿ ಕಳಿಸಿರ್ತೀವಿ. ನಾವೇ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಂತಂದರೆ ನಮ್ಮ ವಿರುದ್ಧ ನಾವೇ ಹೋರಾಟ ಮಾಡಿದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಸತ್ಯಾಗ್ರಹ ಇರ್ಬೋದು, ಸಿವಿಲ್ ಡಿಸೊಬಿಡಿಯನ್ಸ್ ಇರ್ಬೋದು, ನಾನ್ ಕೋಆಪರೇಷನ್ ಅಂತ ಇರ್ಬೋದು, ಇವುಗಳನ್ನು ನಾವು ಪರಕೀಯರ ವಿರುದ್ಧ ಬಳಸಬೇಕೇ ಹೊರತು ನಮ್ಮ ವಿರುದ್ಧನೇ ನಾವು ಬಳಸೋಕೆ ಹೋಗಬಾರ್ದು. ಪ್ರಜಾಪ್ರಭುತ್ವದಲ್ಲಿ ನಾವು ಹೀಗೇನಾದರೂ ಹೋರಾಟ ಮಾಡಿದರೆ ಏನಾಗುತ್ತೆ ನೋಡಿ, ಮಿಸ್ಡೈರೆಕ್ಟೆಡ್ ಆ್ಯಂಡ್ ವೊಲಟೈಲ್ ಸಚ್ ಎಜಿಟೇಷನ್ಸ್, ಈ ರೀತಿಯಾಗಿ ತಪ್ಪಾಗಿ ನಿರ್ದೇಶನ ಮಾಡಿರ್ತಕ್ಕಂಥ, ಮಿಸ್ಗೈಡ್ ಮಾಡಿ ಏನು ಈ ಥರ ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತಾರೆ, ಮಾಡಿಸ್ತಾ ಇರ್ತಾರೆ, ಇಂಥ ಪ್ರತಿಭಟನೆಗಳಿಂದ ಏನಾಗುತ್ತೆ, ರಿಸಲ್ಟ್ ಇನ್ ದ ಲಾಸ್ ಆಫ್ ಲಿವ್ಸ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿ. ಇಂಥ ಹೋರಾಟಗಳಿಂದ, ಸತ್ಯಾಗ್ರಹಗಳಿಂದ ಏನು ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತೀವಲ್ಲ, ಇದರಿಂದ ಬೇರೆ ಏನು ಲಾಭ ಸಿಗೋದೇ ಇಲ್ಲ, ಇದರಿಂದ ಅಮಾಯಕರ ಜೀವ ಹೋಗುತ್ತೆ, ಹಾಗೆಯೇ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ನಷ್ಟ ಆಗುತ್ತೆ, ಬಿಟ್ಟರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಏನು ಕರೀತಾರೆ, ಈ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್, ಸತ್ಯಾಗ್ರಹ ಇವುಗಳನ್ನೆಲ್ಲ ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರೀತಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಅಂತಂದರೆ ಇದು ಪ್ರಜೆಗಳಿಂದನೇ ಆಯ್ಕೆ ಆಗಿರ್ತದೆ, ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಸೊ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಮುಂದೆ ಬರೋ ಎಲೆಕ್ಷನ್ನಲ್ಲಿ ಅವ್ರನ್ನ ಬಿಟ್ಟು ತಾವು ತಮಗೆ ಇಷ್ಟ ಆದವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ತಮಗಿರ್ತದೆ. ಸರ್ಕಾರವನ್ನೇ ಬದಲಿಸ್ತಕ್ಕಂಥ ಪವರ್ ಈ ಜನರ ಕೈಯಲ್ಲಿರ್ತದೆ. ಸೊ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಅಸಂವಿಧಾನಿಕ ಪದ್ಧತಿಗಳನ್ನು ನಾವಿಲ್ಲಿ ಯೂಸ್ ಮಾಡಬಾರ್ದು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇನ್ನು ಮುಂದಿನ ಪ್ಯಾರಾಗ್ರಾಫಲ್ಲಿ ಹಳೆಯ ಕಾಲದಿಂದ ಬಂದಿರತಕ್ಕಂಥ ಈ ಜಾತಿ ವ್ಯವಸ್ಥೆಯ ವಿರುದ್ಧ ನಮ್ಮ ಭಾರತ ದೇಶದಲ್ಲಿ ಯಾರೆಲ್ಲ ಧ್ವನಿ ಎತ್ತಿದ್ರು ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಅಬೌಟ್ 2500 years ago, the Buddha had questioned the caste divisions in India. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯ ವಿರುದ್ಧ 2500 ಹಿಂದೆನೇ ಬುದ್ಧ ಪ್ರಶ್ನೆ ಮಾಡಿದ್ದ. ಹಿ ಸೇಡ್, ಅವನು ಹೇಳ್ತಾನೆ, ದ ಓನ್ಲಿ ವ್ಯಾಲಿಡ್ ಡಿವಿಜನ್ಸ್ ಆರ್, ಈ ಭೂಮಿ ಮೇಲಿರ್ತಕ್ಕಂಥವು ಎರಡೇ ಎರಡು ವರ್ಗಗಳು ಯಾವುದು ಅಂತಂದರೆ, ದ ಡಿವಿಜನ್ಸ್ ಬಿಟ್ವೀನ್ ದೋಸ್ ಹೂ ಆರ್ ನೋಬಲ್ ಆ್ಯಂಡ್ ಹೋಲ್ಸಮ್. ನೋಬಲ್ ಆ್ಯಂಡ್ ಹೋಲ್ಸಮ್ ಅಂತಂದರೆ ಶ್ರೇಷ್ಠ ವ್ಯಕ್ತಿಗಳು, ಉದಾತ್ತ ವ್ಯಕ್ತಿಗಳು, ಒಳ್ಳೆಯವರು ಅಂತಾಗತ್ತೆ, ಇದು ಒಂದು ವರ್ಗ ಆದರೆ, ಆ್ಯಂಡ್ ದೋಸ್ ಹೂ ಆರ್ ಇಗ್ನೋಬಲ್ ಆ್ಯಂಡ್ ಹೋಲ್ಸಮ್, ಉದಾತ್ತ ವ್ಯಕ್ತಿಗಳದ್ದು ಒಂದು ಗುಂಪಾದರೆ ದುಷ್ಟರು ಕೆಟ್ಟ ವ್ಯಕ್ತಿಗಳು ಅಂತ ಕರಿತೀವಲ್ಲ, ಅದೊಂದು ಒಳ್ಳೆಯವರು ಕೆಟ್ಟವರು ಅನ್ನತಕ್ಕಂಥ ಎರಡು ಪಂಗಡಗಳು ಮಾತ್ರ ಭೂಮಿ ಮೇಲಿದ್ದಾವೆ, ಅದು ಬಿಟ್ಟರೆ ಬೇರೆ ಯಾವ ಜಾತಿಗಳೇ ಇಲ್ಲ ಅಂತ ಬುದ್ಧ ಹೇಳಿದ್ದ. ದ ತಮಿಳ್ ಪೊಯೆಟೆಸ್ ಅವೈ ಹ್ಯಾಡ್ ಸೇಡ್ ಸಿಮಿಲರ್ಲಿ, ಈ ಬುದ್ಧ ಹೇಳಿದಂಗೆನೆ ಈ ತಮಿಳ್ ಪೊಯೆಟೆಸ್ ಒಬ್ಬ ಕವಯಿತ್ರಿ, ಅವೈ ಅನ್ನತಕ್ಕಂಥ ಕವಯಿತ್ರಿ, ಈ ಬುದ್ಧನ ಥರನೇ ಈ ಜಾತಿ ವ್ಯವಸ್ಥೆ ಯಾವುದೂ ಇಲ್ಲ, ಇಲ್ಲಿರ್ತಕ್ಕಂಥವು ಎರಡೇ ಎರಡು ಪಂಗಡಗಳು ಇದ್ದಾವೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ, ದಟ್ ದೇರ್ ಆರ್ ಓನ್ಲಿ 2 castes ಇನ್ ದ ವರ್ಲ್ಡ್, ಈ ತಮಿಳು ಪೊಯೆಟೆಸ್ ಪ್ರಕಾರ ಈ ಜಗತ್ತಿನಲ್ಲಿ ಎರಡೇ ಎರಡು ಜಾತಿಗಳಿದ್ದಾವೆ ಅಂತ. ಯಾವುದು ನೋಡಿ, ನೇಮ್ಲಿ ದ ಚಾರಿಟೇಬಲ್ ಹೂ ಗಿವ್ ಆ್ಯಂಡ್ ಆರ್ ಸುಪೀರಿಯರ್. ಇಲ್ಲಿ ಚಾರಿಟೇಬಲ್ ಅಂತಂದರೆ ಉದಾರಿಗಳು, ದಾನಿಗಳು ಅಂತ ಅರ್ಥ ಆಗುತ್ತೆ. ಯಾರು ಮತ್ತೊಬ್ಬರ ಕಷ್ಟಕ್ಕೆ ಮಿಡಿತಾರೋ, ಯಾರು ದಾನಿಗಳಿದ್ದಾರೋ, ಯಾರು ಉದಾರಿಗಳಿದ್ದಾರೋ, ಅವರು ಒಂದು ವರ್ಗ ಆದರೆ ಅವರು ಸುಪೀರಿಯರ್ ವರ್ಗ ಅದು. ಆ್ಯಂಡ್ ದ ಮೈಸರ್ಸ್ ಹೂ ಡು ನಾಟ್ ಆ್ಯಂಡ್ ಆರ್ ದೇರ್ ಫೋರ್ ಇನ್ಫೀರಿಯರ್. ಇಲ್ಲಿ ಮೈಸರ್ಸ್ ಅಂತಂದರೆ ಸ್ವಾರ್ಥಿಗಳು, ಜಿಪುನರು ಅಂತ ಅರ್ಥ ಆಗುತ್ತೆ. ಅವ್ರದ್ದೊಂದು ಗುಪ್ ಅದು ಇನ್ಫೀರಿಯರ್ ಅಂದರೆ ಅದು ಕೆಳಜಾತಿ. ಇಲ್ಲಿ ಮೇಲ್ಜಾತಿ ಅಂತಂದರೆ ಚಾರಿಟೇಬಲ್, ಉದಾರಿಗಳು ದಾನಿಗಳು ಅಂತಾದರೆ, ಇನ್ನು ಕೆಳಜಾತಿ ಯಾರು ಅಂತಂದರೆ ಮೈಸರ್ಸ್, ಜಿಪುನರು, ಸ್ವಾರ್ಥಿಗಳಿದಾರಲ್ಲ ಅವ್ರು ಮಾತ್ರ. ಸೊ ಹಾಗಾಗಿ ಈ ತಮಿಳ್ ಪೊಯೆಟೆಸ್ ಅವೈ ಪ್ರಕಾರ ಭೂಮಿ ಮೇಲಿರ್ತಕ್ಕಂಥದ್ದು ಎರಡೇ ಎರಡು ವರ್ಗಗಳು, ಎರಡೇ ಎರಡು ಜಾತಿಗಳು ಯಾವುದು ಅಂತಂದರೆ ಉದಾರಿಗಳು ಮತ್ತು ಸ್ವಾರ್ಥಿಗಳು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಥ್ರೋಟ್ ದ ಕೋರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ನಮ್ಮ ಭಾರತ ದೇಶದ ಇತಿಹಾಸವನ್ನು ತೆಗೆದು ನೋಡಿದಾಗ ಗ್ರೇಟ್ ಸೇಜಸ್ ಆ್ಯಂಡ್ ಸೇಂಟ್ಸ್, ಸುಮಾರು ಜನ ಸಾಧು ಸಂತರು, ಜ್ಞಾನಿಗಳು ಇವರೆಲ್ಲ ಏನು ಮಾಡ್ತಾರೆ, ಎಕ್ಸ್ಪೋಸ್ ದ ಹೋಲೋನೆಸ್ ಆಫ್ ದೀಸ್ ಡಿವಿಜನ್ಸ್, ಈ ಜಾತಿಯ ಒಂದು ವ್ಯವಸ್ಥೆ ಏನಿತ್ತು, ಏನು ತಾರತಮ್ಯ ಇತ್ತು, ಇದರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಅಂದರೆ ಹೋಲೋನೆಸ್ ಅಂತಿದೆ ನೋಡಿ, ಹೋಲೋನೆಸ್ ಅಂತಂದರೆ ಟೊಳ್ಳುತನ, ಇದರಲ್ಲಿ ಯಾವುದೂ ಕೂಡ ಮೀನಿಂಗ್ ಇಲ್ಲ ಅಂತ ತೋರಿಸೋದಕ್ಕೆ ಪ್ರಯತ್ನ ಮಾಡಿದರು. ಆ್ಯಂಡ್ ಸಾಟ್ ಟು ಬ್ರಿಂಗ್ ಆಲ್ ದ ಕಮ್ಯುನಿ
ಕಮ್ಯುನಿಟೀಸ್ ಆಫ್ ಇಂಡಿಯಾ ಟುಗೆದರ್ ಇನ್ ಎ ಕ್ರಿಯೇಟಿವ್ ಪಾರ್ಟ್ನರ್ಶಿಪ್. ನಮ್ಮ ಭಾರತ ದೇಶದ ಏನು ಸಮುದಾಯ ಇತ್ತು, ಜನ ಏನಿದೆ ಸಮಾಜದಲ್ಲಿ, ಆ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತರೋದಕ್ಕೆ ಅವರೆಲ್ಲ ಕೂಡ ಪ್ರಯತ್ನ ಮಾಡಿದ್ರು. ಇಷ್ಟೆಲ್ಲ ಜನ ಪ್ರಯತ್ನ ಮಾಡಿದ್ರು ನೋಡಿ. ಇತಿಹಾಸದಲ್ಲಿ ನಾವು ಮುಂಚೆಯಿಂದ ನೋಡ್ತೀವಿ, ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಇವರೆಲ್ಲ ಬಂದು ಹೋರಾಟ ಮಾಡಿದರೂ ಕೂಡ ಈ ಜಾತಿ ವ್ಯವಸ್ಥೆ ಇಂದಿಗೂ ಕೂಡ ನಿರ್ಮೂಲನೆ ಆಗೇನೇ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಕ್ಯಾಸ್ಟ್ ಬೈ ವರ್ಚ್ಯೂ ಆಫ್ ಇಟ್ಸ್ ಪವರ್ ಸ್ಟ್ರಕ್ಚರ್, ಅದಕ್ಕೆ ಎಷ್ಟು ಪವರ್ ಇದೆ ಜಾತಿ ವ್ಯವಸ್ಥೆಗೆ ಅಂತಂದರೆ, ಶೋಡ್ ಇಟ್ ಸೆಲ್ ಟು ಬಿ ಫರ್ಮ್ಲಿ ಎಂಟ್ರೆಂಚ್ಡ್. ಎಂಟ್ರೆಂಚ್ಡ್ ಅಂತಂದರೆ ಆಳವಾಗಿ ಬೇರು ಬಿಡೋದು. ನಮ್ಮ ಭಾರತೀಯ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ಅನ್ನತಕ್ಕಂಥದ್ದು ಅಷ್ಟೊಂದು ಆಳವಾಗಿ ಬೇರು ಬಿಟ್ಟಿದೆ. ಅದನ್ನು ನಿರ್ಮೂಲನೆ ಮಾಡೋದು ಅಷ್ಟು ಈಸಿ ಇಲ್ಲ. ಈ ಬುದ್ಧ ಇರ್ಬೋದು, ಬಸವ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಗಾಂಧಿಯವರು ಇರ್ಬೋದು, ಅವರೆಲ್ಲ ಬಂದು ಹೋರಾಟ ಮಾಡಿದಾಗ ಅವಾಗ ಸ್ವಲ್ಪ ಹೋದಂಗೆ ಅನಿಸುತ್ತೆ. ಅವರು ಹೋದ ಮೇಲೆ ಮತ್ತೆ ಚಿಗುರ್ಕೊಳ್ತಾನೆ ಇರ್ತದೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಇನ್ನೂ ಹೋಗಿಸೋದಕ್ಕೆ ಆಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡರ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್, ಬ್ರಿಟಿಷ್ ರೂಲರ್ಸ್ ಎಕ್ಸಾಜರೇಟೆಡ್ ಕ್ಯಾಸ್ಟ್ ಡಿಸ್ಟಿಂಕ್ಷನ್ಸ್. ಈ ಬ್ರಿಟಿಷರದು ಒಂದು ಪದ್ಧತಿ ಇತ್ತು, ಒಡೆದು ಆಳ್ತಕ್ಕಂಥ ಅವರ ಒಂದು ನೀತಿ ಇತ್ತು, ಅದನ್ನೇ ನಾವಿಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಅಂತ ಕರಿತೀವಿ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತ ಹೇಳ್ತೀವಲ್ವ, ಹಾಗಾಗಿ ಇಬ್ಬರ ಮಧ್ಯಕ್ಕೆ ಜಗಳ ತಂದಿಟ್ಬಿಟ್ಟು ತಾವು ಲಾಭ ಪಡ್ಕೊಳ್ತಕ್ಕಂಥದ್ದು ಬ್ರಿಟಿಷರದು ಒಂದು ನೀತಿಯಾಗಿತ್ತು. ಸೊ ಅವರು ನಮ್ಮ ಭಾರತ ದೇಶಕ್ಕೆ ಯಾವಾಗ ಬಂದರೋ ಈ ಡಿಸ್ಟಿಂಕ್ಷನ್, ಈ ಭೇದ ಭಾವ ಏನಿತ್ತು, ಜಾತಿಯ ತಾರತಮ್ಯ ಇತ್ತು, ಇದನ್ನು ಇನ್ನೂ ಕೂಡ ಜಾಸ್ತಿ ಆಯಿತು. ಬ್ರಿಟಿಷ್ ರೂಲರ್ಸ್ ಎಕ್ಸಾಜರೇಟೆಡ್ ಅಂದರೆ ಇನ್ನೂ ಹೆಚ್ಚಿಸಿಬಿಟ್ರು ಏನನ್ನ, ಕ್ಯಾಸ್ಟ್ ಡಿಸ್ಟಿಂಕ್ಷನ್ಸ್ ಆ್ಯಂಡ್ ಡಿವೈಡೆಡ್ ದ ಪೀಪಲ್ ಆಫ್ ಇಂಡಿಯಾ ಫರ್ದರ್. ಸೊ ಇಲ್ಲಿ ಜಾತಿ ವ್ಯವಸ್ಥೆಯನ್ನು ಇನ್ನೂ ಡಿವೈಡ್ ಮಾಡೋದಕ್ಕೆ ಇನ್ನೂ ಜಾಸ್ತಿ ಮಾಡಿಬಿಟ್ಟು ಏನು ಮಾಡ್ತಾರೆ, ನಮ್ಮ ಭಾರತೀಯ ಸಮಾಜದ ಜನಗಳ ಮಧ್ಯಕ್ಕೇ ಡಿವೈಡ್. ಏನಕ್ಕೆ ಮಾಡಿದರು ಅಂತಂದರೆ, ಟು ಸ್ಟ್ರೆಂಥನ್ ದೇರ್ ಹೆಗೆಮೊನಿ ಓವರ್ ಅಸ್. ಹೆಗೆಮೊನಿ ಅಂತಂದರೆ ಅಧಿಕಾರ ಅಥವಾ ಕಂಟ್ರೋಲ್ ಅಂತಾಗತ್ತೆ. ತಮ್ಮ ಕಂಟ್ರೋಲನ್ನು ಸಾಧಿಸೋದಕ್ಕೆ, ತಮ್ಮ ಅಧಿಕಾರವನ್ನು ನಮ್ಮ ದೇಶದಲ್ಲಿ ಉಳಿಸಿಕೊಳ್ಳೋದಕ್ಕೆ ಏನು ಮಾಡಿದರು, ಈ ಭಾರತೀಯ ಜನಗಳ ಮನಸ್ಸಿನಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆ ಇನ್ನೂ ಹೆಚ್ಚಾಗೋ ಥರ ನೋಡಿಕೊಂಡ್ರು ಈ ಬ್ರಿಟಿಷರು. ಇಟ್ ವಾಸ್ ಗಿವನ್ ಟು ಟೂ ಗ್ರೇಟ್ ಇಂಡಿಯನ್ಸ್ ಆಫ್ ಅವರ್ ಟೈಮ್. ನಮ್ಮ ಸಮಕಾಲೀನರಾಗಿರ್ತಕ್ಕಂಥ ಇಬ್ಬರು ಮಹಾನ್ ವ್ಯಕ್ತಿಗಳು ಇದರ ವಿರುದ್ಧ ತುಂಬ ಹೋರಾಟ ಮಾಡಿದರು. ಯಾರು ಅಂತ ತಮಗೂ ಎಲ್ಲ ಗೊತ್ತು, ಮಹಾತ್ಮ ಗಾಂಧಿ ಆ್ಯಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರಿಬ್ಬರೂ ಕೂಡ ಈ ಜಾತಿ ವ್ಯವಸ್ಥೆ ವಿರುದ್ಧ ತುಂಬ ಹೋರಾಟ ಮಾಡಿದರು. ಟು ರೆಪ್ಯುಡಿಯೇಟ್ ಕ್ಯಾಸ್ಟ್ ಆ್ಯಂಡ್ ಟು ಪ್ರೋಕ್ಲೇಮ್ ದ ಒನ್ನೆಸ್ ಆಫ್ ಹಿಂದೂ ಕಮ್ಯುನಿಟಿ. ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಹಿಂದೂ ಸಮಾಜದಲ್ಲಿ ಏನು ಒಳಪಂಗಡಗಳೆಲ್ಲ ಇದ್ದಾವೆ, ಒಳಜಾತಿಗಳಿದ್ದಾವೆ, ಅದನ್ನೆಲ್ಲ ನಿರ್ಮೂಲನೆ ಮಾಡಿ ಇದು ಒಂದೇ ಸಮುದಾಯ ಅಂತ ತರೋದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರು ತುಂಬ ಹೋರಾಟ ಮಾಡ್ತಾರೆ. ಇಲ್ಲಿ ತಮಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಅಂಬೇಡ್ಕರ್ ಅವರು ಕೂಡ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾರೆ, ಗಾಂಧೀಜಿಯವರು ಕೂಡ ಹೋರಾಟ ಮಾಡ್ತಾರೆ, ಆದರೆ ಅವರಿಬ್ಬರ ಹೋರಾಟದಲ್ಲಿ ಒಂದು ವ್ಯತ್ಯಾಸ ಇದೆ, ಅದು ಹೇಗೆ ಅಂತ ತಮಗೆ ಕ್ವಶನ್ ಅನ್ನು ಕೇಳ್ಬೋದು. ಏನು ವ್ಯತ್ಯಾಸ ನೋಡಿ ಅವರಿಬ್ಬರ ಮಧ್ಯಕ್ಕೆ ಇರತಕ್ಕಂಥ ಹೋರಾಟದಲ್ಲಿ, ಗಾಂಧೀಜಿ ಡಿಡ್ ಬೈ ರಿಮೈಂಡಿಂಗ್ ದ ಹೈಯರ್ ಕ್ಯಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸ್. ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಈ ಹೈಯರ್ ಕ್ಲಾಸ್ ಮೇಲ್ವರ್ಗದ ಜನ, ಮೇಲ್ಜಾತಿಯ ಜನ ಏನಿದ್ರು ಅವರಿಗೆ ಈ ಕೆಳಜಾತಿಯವರ ಕಡೆಗೆ ತಮಗಿರ್ತಕ್ಕಂಥ ಕರ್ತವ್ಯದ ಬಗ್ಗೆ ನೆನಪು ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ದ ಸೇಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹಾಗೆ ಮಾಡ್ತಾರೆ. ಆದರೆ ಏನು ಮಾಡ್ತಾರೆ ನೋಡಿ, ಬೈ ರಿಮೈಂಡಿಂಗ್ ದೆಮ್ ಆಫ್ ದೇರ್ ಇನ್ಹರೆಂಟ್ ರೈಟ್ಸ್. ಈ ಕೆಳವರ್ಗದ ಜನರಿಗೆ ಅವರ ಅಧಿಕಾರವನ್ನು ನೆನಪಿಸಿಕೊಡೋದಕ್ಕೆ, ಅವರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಅಂಬೇಡ್ಕರ್ ಅವರು ಹೋರಾಟ ಮಾಡ್ತಾರೆ. By reminding them of their inherent rights to equality with higher and more powerful caste. ಈ ಮೋರ್ ಪವರ್ಫುಲ್ ಕ್ಯಾಸ್ಟ್, ಮೇಲ್ಜಾತಿ ಅಂತ ಕರಿತೀವಲ್ಲ, ಅವ್ರ ಜೊತೆಗೆ ನಾವು ಸಮಾನರು, ಅದು ನಿಮ್ಮ ಹಕ್ಕು ಅನ್ನತಕ್ಕಂಥದ್ದನ್ನು ಈ ಕೆಳಜಾತಿಯವರಿಗೆ ನೆನಪು ಮಾಡಿಕೊಡ್ತಕ್ಕಂಥ ಕೆಲಸನ ಅಂಬೇಡ್ಕರ್ ಅವರು ಮಾಡ್ತಾರೆ. ಒನ್ ಟ್ರಸ್ಟ್ ಆನ್ ಡ್ಯೂಟೀಸ್ ಆ್ಯಂಡ್ ಅದರ್ ಟ್ರಸ್ಟ್ ಆನ್ ರೈಟ್ಸ್ ಟುಗೆದರ್. ಈ ಮಹಾತ್ಮ ಗಾಂಧೀಜಿಯವರು ಈ ಹೈಯರ್ ಕ್ಲಾಸ್ ಅವರಿಗೆ ಡ್ಯೂಟೀಸ್ ಬಗ್ಗೆ ರಿಮೈಂಡ್ ಮಾಡಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕೆಳವರ್ಗ ಜನರಿಗೆ ಅವರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ. ಸೊ ಅವರಿಬ್ಬರು ಹೋರಾಟ ಬೇರೆ ಬೇರೆ ಆ್ಯಂಗಲ್ನಿಂದ ಇದ್ದರೂ ಕೂಡ ಈ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡದೆ ಅವ್ರ ಕೆಲಸ ಆಗಿತ್ತು. ದೆ ಬ್ರಾಟ್ ಅಬೌಟ್ ಎ ವೆರಿಟೇಬಲ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಸೊ ಈ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆ ಇತ್ತು, ಅದರ ಬಗ್ಗೆ ಜನರ ಮನಸ್ಸಲ್ಲಿ ಏನು ಕಲ್ಪನೆ ಇತ್ತು, ಅದನ್ನು ಹೊಡೆದು ಹಾಕೋದಕ್ಕೆ ಈ ರೀತಿಯಾಗಿ ಪ್ರಯತ್ನ ಪಟ್ಟರು.
ವೆನ್ ಬಾಬಾ ಸಾಹೇಬ್ ಪಾಸ್ಡ್ ಅವೇ ಇನ್ ಡಿಸೆಂಬರ್ 1956 ಈ ರೀತಿಯಾಗಿ ಹೋರಾಟ ಮಾಡ್ತಾ ಮಾಡ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1956 ಡಿಸೆಂಬರ್ನಲ್ಲಿ ತೀರೋಗ್ತಾರೆ. ಜವಾಹರ್ಲಾಲ್ ನೆಹರು ಮೇಡ್ ಎ ಮೂವಿಂಗ್ ರೆಫರೆನ್ಸ್ ಇನ್ ದ ಲೋಕಸಭಾ. ಅವಾಗ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ, ಮೂವಿಂಗ್ ರೆಫರೆನ್ಸ್. ಮೂವಿಂಗ್ ಅಂತಂದರೆ ಇಲ್ಲಿ ಚಲನೆ ಅಂತ ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ, ಭಾವನಾತ್ಮಕ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಈ ಲೋಕಸಭೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕುರಿತಾಗಿ ಜವಾಹರ್ಲಾಲ್ ನೆಹರು ಅವರು ಭಾವನಾತ್ಮಕವಾಗಿ ಮಾತಾಡ್ತಾರೆ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಡಿಸ್ಕ್ರೈಬಿಂಗ್ ಬಾಬಾ ಸಾಹೇಬ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜವಾಹರ್ಲಾಲ್ ನೆಹರು ಅವರು ಎ ಸಿಂಬಲ್ ಆಫ್ ರಿವೋಲ್ಟ್, ಕ್ರಾಂತಿಯ ಒಂದು ಸಂಕೇತ ಅಂತ ಕರೀತಾರೆ. ಇಲ್ಲಿ ತಮಗೆ ಪ್ರಶ್ನೆ ಕೇಳ್ಬೋದು, ಯಾಕೆ ನೆಹರು ಅವರು ಅವರನ್ನು ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೆದ್ರು ಅಂತಂದರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಅದಕ್ಕೆ ಆನ್ಸರ್ ಸಿಗುತ್ತೆ. ಈ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆ ಲೋಕಸಭೆಯಲ್ಲಿ ನಿಂತ್ಕೊಂಡು ಏನು ಭಾಷಣ ಮಾಡಿದರು ಅದರ ಒಂದು ಎಕ್ಸ್ಟ್ರಾಕ್ಟನ್ನು ಕೊಟ್ಟಿದ್ದಾರೆ, ಸ್ವಲ್ಪ ತಾವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ 2 marks ಕ್ವೆಶನನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಐ ಹ್ಯಾವ್ ನೋ ಡೌಟ್ ದ್ಯಾಟ್, ಈ ಮಾತುಗಳನ್ನು ಜವಾಹರ್ಲಾಲ್ ನೆಹರು ಅವರು ಹೇಳ್ತಾ ಇದ್ದಾರೆ, ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಇಲ್ಲ. ವೆದರ್ ವಿ ಅಗ್ರಿ ವಿತ್ ಹಿಮ್ ಆರ್ ನಾಟ್ ಇನ್ ಮೆನಿ ಮ್ಯಾಟರ್ಸ್, ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೆಲವೊಂದು ವಿಚಾರಧಾರೆಗಳು ಎಲ್ಲರಿಗೂ ಒಪ್ಪಿಗೆ ಆಗ್ಬೋದು, ಕೆಲವ್ರಿಗೆ ಒಪ್ಪಿಗೆ ಆಗದೇನೇ ಇರ್ಬೋದು, ಬಟ್ ದಟ್ ಪರ್ಸರ್ವರೆನ್ಸ್ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮ, ದಟ್ ಪರ್ಸಿಸ್ಟೆನ್ಸ್ ಅವರಲ್ಲಿರ್ತಕ್ಕಂಥ ಛಲ, ಆ್ಯಂಡ್ ದ್ಯಾಟ್ ಇಫ್ ಐ ಮೇ ಯೂಸ್ ದ ವರ್ಡ್ ಸಮ್ಟೈಮ್ಸ್ ವೈರಲೆನ್ಸ್ ಆಫ್ ಹಿಸ್ ಅಪೋಜಿಷನ್ ಟು ಆಲ್ ದಿಸ್. ಇಲ್ಲಿ ವೈರಲೆನ್ಸ್ ಅಂತಂದರೆ ಉಗ್ರ ಕಠೋರ ಅಂತ ಅರ್ಥ ಆಗತ್ತೆ. ಆಫ್ ಹಿಸ್ ಅಪೋಜಿಷನ್ ಟು ಆಲ್ ದಿಸ್, ನಮ್ಮ ದೇಶದಲ್ಲಿ ಏನು ಜಾತಿ ವ್ಯವಸ್ಥೆ ಇತ್ತು, ಜನರ ಮನಸ್ಸಲ್ಲಿ ಏನು ಒಂದು ನಂಬಿಕೆ ಇತ್ತು, ಅದನ್ನು ವಿರೋಧ ಮಾಡೋದ್ರಲ್ಲಿ ಅಷ್ಟೊಂದು ಕಠೋರತೆಯನ್ನು ತೋರಿಸಿದ್ರಲ್ಲ, ಡಿಡ್ ಕೀಪ್ ದ ಪೀಪಲ್ಸ್ ಮೈಂಡ್ ಅವೇಕ್. ಈ ಒಂದು ಅವರ ಅವಿರತವಾಗಿರ್ತಕ್ಕಂಥ ಪ್ರಯತ್ನದಿಂದ ಏನಾಗುತ್ತೆ, ಜನರ ಮನಸ್ಸಿನಲ್ಲಿ ಜಾಗೃತೆಯನ್ನು ಮೂಡಿಸಿದರು. ಆ್ಯಂಡ್ ಡಿಡ್ ನಾಟ್ ಅಲೋ ದೆಮ್ ಟು ಬಿಕಮ್ ಕಾಂಪ್ಲೆಸೆಂಟ್ ಅಬೌಟ್ ಮ್ಯಾಟರ್ಸ್ ವಿಚ್ ಕುಡ್ ನಾಟ್ ಬಿ ಫಾರ್ಗಾಟನ್. ಇಲ್ಲಿ ಕಾಂಪ್ಲೆಸೆಂಟ್ ಅಂತ ಇದೆ ಅಂದರೆ ತೃಪ್ತಿಯಾಗಿ ಇರತಕ್ಕಂಥದ್ದು. ಯಾವುದು ಜಾತಿ ವ್ಯವಸ್ಥೆಯಲ್ಲಿ ಕೆಳಜಾತಿಯ ಜನ ಇದನ್ನು ತಮ್ಮ ಹಣೆ ಬರ ನಮ್ಮ ಜೀವನ ಇಷ್ಟೇ ಅಂದ್ಕೊಂಡು ಆ ದಬ್ಬಾಳಿಕೆಯನ್ನು ಸಹಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಅದನ್ನು ಮುಂದುವರಿಯದೇ ಇರೋ ಹಾಗೆ ಅಂಬೇಡ್ಕರ್ ಅವರು ಮಾಡಿದರು. ಆ್ಯಂಡ್ ಹೆಲ್ಪ್ಡ್ ಇನ್ ರೌಸಿಂಗ್ ಅಪ್ ದೋಸ್ ಗ್ರೂಪ್ಸ್ ಇನ್ ಅವರ್ ಕಂಟ್ರಿ ವಿಚ್ ಹ್ಯಾಡ್ ಸಫರ್ಡ್ ಫಾರ್ ಲಾಂಗ್ ಟೈಮ್ ಇನ್ ದ ಪಾಸ್ಟ್. ಯಾವುದು ಶತಮಾನಗಳಿಂದ ಯಾವ ವರ್ಗಗಳು ಸಮಾಜದ ತುಳಿತಕ್ಕೆ ಒಳಗಾಗಿದ್ವೋ, ಯಾರನ್ನು ಕೀಳಾಗಿ ನೋಡಲಾಗ್ತಾ ಇತ್ತೋ, ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡ್ತಾ ಇತ್ತೋ, ಅಂಥ ವರ್ಗದ ಜನರು ಮೇಲೆ ಬರೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇಟ್ ಈಸ್ ದೇರ್ ಫೋರ್ ಸ್ಯಾಡ್ ದ್ಯಾಟ್ ಸಚ್ ಎ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಅಪ್ರೆಸ್ಡ್ ಆ್ಯಂಡ್ ಡಿಪ್ರೆಸ್ಡ್ ಇನ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಈ ಡಿಪ್ರೆಸ್ಡ್ ಕ್ಲಾಸಸ್ ಏನಿದ್ದಾರೆ ಅವರ ಒಬ್ಬ ಚಾಂಪಿಯನ್ ಅಂತ ಕರೀತಾ ಇದ್ದಾರೆ ನೆಹರು ಅವರು. ಇಲ್ಲಿ ಕೂಡ ನಿಮಗೆ ಪ್ರಶ್ನೆ ಕೇಳ್ಬೋದು, ಯಾಕೆ ನೆಹರು ಅವರು ಅಂಬೇಡ್ಕರ್ ಅವ್ರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೀತಾರೆ ಅಂತ ಕೇಳ್ಬೋದು. ಅಥವಾ ಇದೇ ಪ್ರಶ್ನೆನ ಯಾಕೆ ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರನ್ನ ಚಾಂಪಿಯನ್ ಆಫ್ ಅಪ್ರೆಸ್ಡ್ ಆ್ಯಂಡ್ ಡಿಪ್ರೆಸ್ಡ್ ಇನ್ ಇಂಡಿಯಾ ಅಂತ ಕರೀತಾರೆ ಅಂತ ಪ್ರಶ್ನೆ ಕೇಳ್ಬೋದು. ಇದಕ್ಕಿರೋದು ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರ. ಇದುವರೆಗೆ ನಾವು ನೋಡ್ಕೊಂಬಂದಲ್ಲ ಅವರ ಪರಿಶ್ರಮ, ಅವರ ಛಲ, ಅವರ ಹಠವಾದಿತನದಿಂದ ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಕೆಳವರ್ಗದ ಜನರು ಮೇಲೆ ಬರೋದಕ್ಕೆ ಸಹಾಯ ಆಯ್ತಲ್ಲ, ಅದಕ್ಕೆ ನೆಹರು ಅವರು ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. One who took such an important part in our activities has passed away. ಹೀಗೆ ಹೋರಾಟ ಮಾಡ್ತಾ ನಮ್ಮ ಸಂವಿಧಾನ ರಚನೆಯಲ್ಲಿ ಎಲ್ಲದರಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ತೀರ್ ಹೋಗಿದ್ದಾರೆ ಅಂತ ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಅವರ ಮಾತಿನಲ್ಲೇ ಕೊಟ್ಟಿದ್ದಾರೆ. There can be no doubt that the day is not far off when Baba Sahib Ambedkar's dream of samata will become reality. Dr. B. R. Ambedkar ಅವರು ಕಂಡಿರ್ತಕ್ಕಂಥ ಸಮತ ಸಮಾಜದ ಕನಸು ನನಸಾಗೋದು ಇನ್ನೂ ತುಂಬ ದೂರ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲ ಜನರು ಕೂಡ ಜಾಗೃತರಾಗ್ತಿದ್ದಾರೆ, ಎಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ತಿಳುವಳಿಕೆ ಇದೆ. ಸೊ ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಕನಸು ನನಸಾಗೋದು ತುಂಬ ದೂರ ಇಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಆರ್ ವೆಂಕಟರಮಣ ಬರೆದಿರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನತಕ್ಕಂಥ ಪಾಠವನ್ನು ನಾವು ಇಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ತಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿಗೆ ಇವತ್ತು ಕ್ಲಾಸನ್ನು ಮುಗಿಸ್ತಾ ಇನ್ನು ಮುಂದಿನ ಕ್ಲಾಸಲ್ಲಿ ಮತ್ತೆ ಒಂದು ಬೇರೆ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.